ಸೊ ನೀವು ನಟರಾಗಬೇಕು ಅಂದಾಗ, ಅಂದರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡ್ಕೋಬೇಕು ಅಂದಾಗ, ನೀವು ಮನೆಗೆ ಹೋಗಿ ನಿಮ್ಮ ಅಮ್ಮ ಅಪ್ಪ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಏನು ಹೇಳ್ತಾರೆ, ನಮ್ಮ ಅಪ್ಪ ಆಲ್ರೆಡಿ ಹೆಸರು ಕೊಟ್ಟಿದ್ದೀನಲ್ಲ, ಇನ್ನೇನು ಅಂತಾರೆ ಅವರು? ಮೈ ಫಾದರ್ ವಾಸ್ ದೇವ್, ಹಿ ವಾಸ್ ಅ ಬಿಸ್ನೆಸ್ ಮ್ಯಾನ್. ಸೊ ಆಬ್ವಿಯಸ್ಲಿ ಫಸ್ಟ್ ಕ್ರಿಕೆಟರ್ ಆಗಬೇಕು ಅಂತ ಇದ್ದೆ ನಾನು, ಅದಾಗಿಬಿಟ್ಟಿಲ್ಲ. ಅದಾದಮೇಲೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದಾಗ ಐ ಡೋಂಟ್ ಥಿಂಕ್ ದೇ ಟುಕ್ ಮಿ ವೆರಿ ಸೀರಿಯಸ್ಲಿ. ಸೊ ಬಟ್ ಆವಾಗ ಕ್ರಿಕೆಟ್ ಸ್ಟಾಪ್ ಮಾಡಿದರು ನಂದು. ಸೊ ಆವಾಗ ಕೆಲವರು ಆ್ಯಂಡ್ ಮೈ ಮದರ್ ಆ್ಯಂಡ್ ಎವ್ರಿಬಡಿ ಅವಾಗ ಅವ್ರಿಗೆ ಹೇಳಿದ್ದೆ ಏನಂದರೆ, ಅಟ್ಲೀಸ್ಟ್ ಎಲ್ಲಾದರೂ ತಡಿಬೇಡಿ, ಮಾಡೋಕ್ಕೆ ಬಿಡಿ ಅವನಿಗೆ. ಸೊ ಮೈ ಫಾದರ್ ಥಾಟ್ ಅಂದರೆ ಆವಾಗ ಇಂಡಸ್ಟ್ರಿಯಲ್ಲಿ, ಬಿಕಾಸ್ ಅವರಿಗೆಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ ತುಂಬ ಜನ ಇದ್ರು, ಯಾರ್ಯಾರು ಯಾವ ಥರ ಒದ್ದಾಡಿದ್ದಾರೆ ಎಲ್ಲ ನೋಡಿದ್ದಾರೆ ಅವರು. ಸೊ ಪ್ರಾಬಬ್ಲಿ ದೇ ಥಾಟ್ ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಬಟ್ ಐ ಥಿಂಕ್ ಸಮರ್ ಐ ವುಡ್ ಫೀಲ್ ಟು ಸೇ ದಟ್ ನೆವರ್ ಗಿವ್ ಅಪ್ ಆನ್ ಯರ್ ಡ್ರೀಮ್. ಐ ವುಡ್ನ್ ಗಿವ್ ಅಪ್, ಐ ವಿಲ್ ನೆವರ್ ಗಿವ್ ಅಪ್. ಸೊ ಐ ಥಿಂಕ್ ಆ ಹಠ ಇದ್ದಾಗ ಏನಾಗುತ್ತೆ, ಎಲ್ಲದಕ್ಕೂ 100%ಕ್ಕಿಂತ ಜಾಸ್ತಿ ಕೊಡ್ತೀವಿ ನಾವು. ಅವ್ರು ಯಾವತ್ತೂ ತಡ ಮಾಡಿ ಇಲ್ಲ ಇದು ಮಾಡಲೇಬೇಡ, ನಮ್ಮ ಪ್ಲ್ಯಾನ್ ಆಗಿದೆ ಅದೇ ಫಾಲೋ ಮಾಡಿ ಅಂತ ಆಬ್ವಿಯಸ್ಲಿ ದೇ ಹ್ಯಾಡ್ ಪ್ಲ್ಯಾನ್ಸ್. ಲೈಕ್ ಎವ್ರಿ ಅದರ್ ಪೇರೆಂಟ್ಸ್, ನನಗೆ ಅವ್ರದ್ದೇ ಆದಂಥ ಒಂದು ಮಗನಿಗೆ ಅಂತ ಒಂದು ಪ್ಲ್ಯಾನ್ಸ್ ಇರುತ್ತೆ ಅವರಿಗೆ, ಇಲ್ಲ ಅಂತಲ್ಲ. ಬಟ್ ದೆನ್ ಐ ಗೆಸ್ ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಅವ್ರ ಪ್ಲ್ಯಾನಲ್ಲಿ. ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್, ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಟು ಬಿ ಅ ಬಿಸ್ನೆಸ್ ಮ್ಯಾನ್, ಹೋಟೇಲಿಯರ್ ಆಗೋಕ್ಕೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗೋಕ್ಕೆ. ಐ ವಾಸ್ ನಾಟ್ ಫಿಟ್ಟಿಂಗ್ ಇನ್ ಟು ದಟ್ ಪ್ಯಾರಾಮೀಟರ್ಸ್ ಅಟ್ ಆಲ್. ಸೊ ನನ್ನದೇ ಆದಂಥ ಒಂದು ಆಸೆಗಳಿತ್ತು ನನಗೆ ಮಾಡಬೇಕು ಅಂತ ಇತ್ತು. ಮೋರ್ ದೆನ್ ಅನ್ ಆ್ಯಕ್ಟರ್, ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದಿ ಅಪ್ಲಾಡ್ಸ್. ನನಗೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಮ್ಯಾಡ್ ಆ್ಯಡ್ಸ್ ಬರೀತಾ ಇದ್ದೆ, ಡೈರೆಕ್ಟ್ ಮಾಡ್ತಾ ಇದ್ದೆ, ಅಲ್ಲೆಲ್ಲ ಒಂದು ಅಪ್ಪಿ ತಪ್ಪಿ ಎಲ್ಲ ಒಂದು ಅವಕಾಶ ಸಿಗ್ದಾಗ ಹಾಡು ಹೇಳ್ತಾ ಇದ್ದೆ. ಆವಾಗ ಜನಗಳದ್ದು ಸಿಗ್ತಾ ಇದ್ದಂಥ ಚಪ್ಪಾಳೆಗಳು, ಐ ಥಿಂಕ್ ದಟ್ ಇಂಪ್ರೆಸ್ಡ್ ಮೀ. ಸೊ ಐ ಪ್ರಾಬಬ್ಲಿ ವಾಂಟೆಡ್ ಟು ಬಿ ಅಮಂಗ್ಸ್ ದಟ್ ಅಪ್ಲಾಡ್ಸ್. ಜನಗಳ ಮಧ್ಯದಲ್ಲಿ ಆ ಚಪ್ಪಾಳೆ ಆ ಸೀಟಿ ಅದು ತುಂಬ ಇಷ್ಟ ಆಗ್ತಾ ಇತ್ತು ನನಗೆ. ಸೊ ಐ ವಾಂಟೆಡ್ ಟು ಬಿ ದೇರ್. ಎಕ್ಸಾಕ್ಟ್ಲಿ ಆ್ಯಕ್ಟರ್ ಅಂದ್ಕೊಂಡು ಇಂಡಸ್ಟ್ರಿ ಬರಲಿಲ್ಲ ನಾನು, ಇಟ್ ಜಸ್ಟ್ ಹ್ಯಾಪನ್.